ಜಯನಗರ ಮರುವಶಕ್ಕೆ ಬಿಜೆಪಿ ಮೆಗಾ ಪ್ಲಾನ್ ಸೋಮ್ಯಾರೆಡ್ಡಿ ವರ್ಸಸ್ ರಾಮಮೂರ್ತಿ ರಾಮ್ ಮೂರ್ತಿ ಸರ್ಕಾರ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರ ನಾವು ಈ ಹಿಂದೆ ಮಾತಾಡ್ತಿದ್ವಿ ಇಪ್ಪತ್ತಾರು ಕ್ಷೇತ್ರ ಗೆಲ್ಲಬೇಕು ಅಂತ ಮೋದಿ ಟಾರ್ಗೆಟ್ ಅಂತ ಸೊ ಈಗ ಜಯನಗರ ವಿಧಾನಸಭಾ ಕ್ಷೇತ್ರ ಮತ್ತೆ ಮರಳಿ ವಶಕ್ಕೆ ಪಡೆಯಕ್ಕೆ ಬಿ ಜೆ ಪಿ ಸಾಕಷ್ಟು ಸರ್ಕಸ್ ಮಾಡ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಸಿ ಕೆ ರಾಮ್ ಮೂರ್ತಿ ಜೊತೆಗೆ ತೇಜ್ವಿ ಸೂರ್ಯ ಕೂಡ ಅವ್ರಿಗೆ ಜೊತೆ ಆಗ್ತಾ ಇದ್ದಾರೆ ಕೆಲವೊಂದಿಷ್ಟು ಗುಜರಾತ್ನ ನಾಯಕರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಹೇಗಾದರೆ ಮಾಡಿ ಬ ಈ ಬಾರಿ ಜಯನಗರವನ್ನು ವಶಕ್ಕೆ ಪಡ್ಕೊಳ್ಬೇಕು ಅನ್ನೋದು ಲೆಕ್ಕಾಚಾರ ಕಳೆದ ಬಾರಿ ಕೆಲವೊಂದಿಷ್ಟು ವಾರ್ಡ್ಗಳಲ್ಲಿ ಬೂತ್ಗಳಲ್ಲಿ ಎರಡು ಮೂರು ವೋಟ್ ಬಂದಿತ್ತು ಅಲ್ಲೂ ಗೈನ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಪ್ಲಾನ್ ಮಾಡ್ತಿದ್ದಾರೆ ಹೇಗಾದರೂ ಮಾಡಿ ಜಯನಗರನ ಗೆಲ್ಲಬೇಕು ಅನ್ನೋ ಒಂದು ತಂತ್ರಗಾರಿಕೆ ಶಿವ ಬಿ ಜೆ ಪಿದು ಬಸನಗೂಡಿ ಗೆಲ್ತಿದ್ದೀವಿ ಈ ಬಾರಿ ಜಯನಗರ ಜಯನಗರ ಬಿಜೆಪಿ ಏನ್ ಕಷ್ಟ ಅಲ್ಲ ನೀವ್ ಬರೀ ಎರಡ್ ಮೂರು ತಗೋಬೇಕು ಅಲ್ಲಿ ತಳಕ ಸಾಧ್ಯ ಇಲ್ಲ ಅಲ್ಪಸಂಖ್ಯಾತರ ಗಣೇಶ್ ಬಿಜೆಪಿ ಬಿಜೆಪಿ ಮತ ಹಾಕಲ್ಲ ಬಿಜೆಪಿ ವಿರುದ್ಧವಾಗಿ ಮತ ಹಾಕ್ತಾರೆ ಕಳೆದ ಬಾರಿ ಪ್ರಹ್ಲಾದ್ ಲೇಟಾಗ್ ಚುನಾವಣೆ ಐತಿ ಪ್ರಹ್ಲಾದ್ ಬರೀ ಎರಡು ವರ್ಷ ಸಾವಿರದ ಸೋತರು ಬಿಜೆಪಿ ಒಬ್ಬ ಕಾರ್ಪೊರೇಟರ್ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು ಬಿಜೆಪಿ ಪರವಾಗಿ ಯಾರೊಬ್ರು ಶ್ರಮ ಹಾಕ್ಲೇ ಅಂತ ಆದ್ರೆ ಜಸ್ಟ್ ಒಬ್ರು ಕರೆಕ್ಟ್ ಆಗಿ ಕ್ಯಾಂಪೇನ್ ಮಾಡಿರೋ ನಾಯಕರು ಗೆದ್ದು ಬಿಡ್ತಿದ್ರು ಜಯನಗರ ಹಾಗೆ ನೋಡಿದ್ರೆ ಮತದಾರರ ವಿಚಾರಕ್ಕೆ ಬಂದಾಗ ಬಿಜೆಪಿಯ ಭದ್ರ ಕೋಟೆ ಕೋಟೆ ಸೌಮ್ಯ ರಾಮಲಿಂಗಾರೆಡ್ಡಿ ಆದಿ ಸುಗಮ ಅಲ್ಲ ಈಗ ಸಿಕ್ಕೇರಾಮ ಬ್ರಾಹ್ಮಣ ಬ್ರಹ್ಮ ಸಮುದಾಯಕ್ಕೆ ಸೇರಿದವರು ಅವರೇ ಕ್ಯಾಂಡಿಡೇಟ್ ಅವರ ಹಳೆ ಹುಲಿ ಇಲ್ಲಿ ಈಗಾಗಲೇ ರಾಮಲಿಂಗಾರೆಡ್ಡಿ ವಿರುದ್ಧ ರಾಜಕಾರಣ ಮಾಡಿದ್ರು ಅವರು ಒಂದಷ್ಟು ಕಾರ್ಪೊರೇಟ್ರು ಮಾಜಿ ಅವರ ಜೊತೆ ಸೇರ್ ಚುನಾವಣೆ ಮಾಡ್ತಾ ಇದ್ರೆ ಬಿಜೆಪಿ ತಂತ್ರ ಮಂತ್ರ ಏನೋ ಮಾಡೋ ಅವಶ್ಯಕತೆ ಏನಿಲ್ಲ ಅವ್ರ ವೋಟ್ ಅವ್ರು ಬಿದ್ರೆ ಚುನಾವಣೆಗೆ ಎತ್ಕೋತಾರೆ ಕೇವಲ ಜಯನಗರದಲ್ಲಿ ಅಲ್ಪಸಂಖ್ಯಾತರನ್ನ ಓಲೈಸುವಂತ ಕೆಲಸನ ಸೋಮ ಮಾಡ್ತಾ ಇದಾರೆ ಈಗಾಗಿಯೇ ಬ್ರಾಹ್ಮಣ ಮತ್ತೆ ಒಕ್ಕಲಿಗ ಮತಗಳು ಎರಡು ಒಟ್ಟಾಗಿ ಈಗ ಈ ಬಾರಿ ಸಿ ಕೆ ಮೂರ್ತಿ ಅಂದ್ರೆ ಬಿಜೆಪಿ ಪರವಾಗಿ ಈ ಬಾರಿ ಒಟ್ಟಾಗಿ ಚುನಾವಣೆ ಮಾಡೋದಕ್ಕೆ ನಿಂತಿದ್ದಾರೆ ಅದನ್ನ ಏನ್ ಕ್ಯಾಚ್ ಮಾಡ್ಕೊಬೇಕು ಅಂತ ಆರನೇ ತಾರೀಕು ನರೇಂದ್ರ ಮೋದಿ ರ್ಯಾಲಿ ಕೂಡ ಇರುತ್ತೆ ಜಯನಗರದಲ್ಲಿ ಅದು ಕೂಡ ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ರೆ ಫಲಿತಾಂಶ ಫಿಕ್ಸ್ ಈಗಾಗ ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಾವ್ರೆ ಕಳೆದ ಬಾರಿ ಬಿಜೆಪಿ ಸೋತಿದ್ದೆ ಬಿಜೆಪಿಯ ಒಡಕ್ನಿಂದ ಸೊ ಈಗ ಆ ತರದ ವಾತಾವರಣ ಏನಿಲ್ಲ ಸೌಮ್ಯ ರೆಡ್ಡಿ ಆದಿ ಸುಗಮ ಅಲ್ಲ ಕಂಪೇರ್ ಟು ಸಿ ಕೆ ರಾಮೂರ್ತಿಗೆ ಒಳ್ಳೆ ವಾತಾವರಣ ಕ್ಷೇತ್ರದಲ್ಲಿ ರಿಸಲ್ಟ್ ಮಾಡಿಕೊಳ್ಳಬಹುದು ಯಾವುದೇ ರೀತಿಯ ಸಮಸ್ಯೆಗಳು ಜಾಸ್ತಿ ನೀರು ಕುಡಿಬೇಕಾಗಿರೋದು ಸೌಮ್ಯ ರಾಮಲಿಂಗ ಸೌಮ್ಯ ರಾಮಲಿಂಗ ರೆಡ್ಡಿ ಅಷ್ಟೇ ಯಶವಿ ನೀವು ಜಯನಗರ ಮತದಾರ ಆಗಿದ್ರೆ ಜಯನಗರದ ಕ್ಷೇತ್ರದ ಶಾಸಕರು ಯಾರು ಆಗಬೇಕು ಅನ್ಕೊಂಡಿದ್ದಾರೆ ನಿಮ್ ಪ್ರಕಾರ ಯಾರು ಗೆಲ್ತಾರೆ ಕಮೆಂಟ್ ಮಾಡಿ ಅದೇ ರೀತಿ ಯಾವ ಸರ್ಕಾರ ಅಧಿಕಾರಿಗೆ ಬರುತ್ತೆ ಹಾಗೂ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ತಿಳಿಸಿ ಕಾಮೆಂಟ್ ನಲ್ಲಿ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರ್ ಗೋಟ್ ಹಾಕಕ್ಕೆ ಹೋಗ್ಬೇಡಿ ಯಾರು ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅವ್ರನ್ನ ಆಯ್ಕೆ ಮಾಡಿ ಪಕ್ಷ ಜಾತಿ ಧರ್ಮ ನೋಡೋಕೆ ಹೋಗ್ಬೇಡಿ ಎಮ್ ಎಲ್ ಎ ಶೋಕಿ ಮಾಡ್ತಾರೆ ಅವ್ರಿಗೆ ಹೋಗಿ ಆ ಓಟ್ ಹಾಕಬೇಡಿ ಎಮ್ ಎಲ್ ಎ ಸೇವೆ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಿ ಮತ ಮಾರಾಟ ಮಾಡ್ಕೊಬೇಡಿ ಮತದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಚೀವಿ ಕನ್ನಡಿಗರ ಧ್ವನಿ